ಫ್ರೆಂಡ್ಸ್ ನಮಸ್ಕಾರ, ನಾನ್ ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಒಂಥರ ವರಮಹಾಲಕ್ಷ್ಮಿ ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು ಇದನ್ನ. ಸೊ ಈ ಒಂದು ವಿಡಿಯೋನಲ್ಲಿ ನಾನು ನಿಮ್ಮೆಲ್ಲರೂ ಜೊತೆನೂ ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡೋದಕ್ಕೆ ನಾವು ಯೂಸ್ ಮಾಡುವಂಥ ಹಾರಗಳು ಹೂಗಳನ್ನ ರೇಷ್ಮೆ ಮೆಟೀರಿಯಲಲ್ಲಿ ಮಾಡಿರುವಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಡೆಫಿನೆಟ್ಲಿ ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡಬೇಕು ಅಂದರೆ ಪ್ರತಿಯೊಬ್ಬರಿಗೂ ತುಂಬಾ ಖುಷಿ ಕೊಡುತ್ತೆ ವರಮಹಾಲಕ್ಷ್ಮಿ ಅಲಂಕಾರ. ನನಗಂತೂ ತುಂಬಾ ಖುಷಿ ಕೊಡುತ್ತೆ. ಸೊ ಇವತ್ತು ವರಮಹಾಲಕ್ಷ್ಮಿ ಅಲಂಕಾರಕ್ಕೋಸ್ಕರ ಬೇಕಾಗಿರುವಂಥ ಹೂವು ಅದೆಲ್ಲನೂ ಪ್ರತಿಯೊಂದನ್ನು ಲೈಕ್ ಇವಾಗ ಆರ್ಟಿಫಿಷಿಯಲ್ ಹೂವು ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ, ಬಟ್ ಲಕ್ಷ್ಮಿ ಮೇಲೆಲ್ಲ ಸೈಡಲ್ಲಿ ಡೆಕೋರೇಷನ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಹೂವುಗಳನ್ನೆಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಅದನ್ನು ಪ್ಲಾಸ್ಟಿಕಲ್ಲಿ ತಗೊಳ್ಳೋದಕ್ಕಿಂತ ಈ ಥರ ರೇಷ್ಮೆಯಲ್ಲಿ ಹೋಗ್ಬಿಟ್ಟು ಹೂಗಳನ್ನ ಪರ್ಚೇಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಅಂದರೆ ರೇಷ್ಮೆ ಮಟೀರಿಯಲಲ್ಲಿ. ಸೊ ಅದೇ ರೀತಿಯಾದ ಒಂದು ಅಂಗಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ನಾನು ನಿಮ್ಮೆಲ್ಲರೂ. ಸೊ ಆ ಒಂದು ಅಂಗಡಿನಲ್ಲಿ ರೇಷ್ಮೆನಲ್ಲೇ ಮಾಡಿರುವಂಥ ಹೂಗಳು, ಹಾರಗಳು ಮತ್ತು ಡೆಕೋರೇಟಿವ್ ಐಟಮ್ಗಳೆಲ್ಲ ಇದ್ದಾವೆ. ಸೊ ಅದನ್ನೆಲ್ಲ ನೋಡೋಣ ಹೇಗನ್ಸುತ್ತೆ ಅಂತ. ಆ್ಯಂಡ್ ಅದನ್ನ ನೋಡಿ ಒಂದು ಒಳ್ಳೆ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಡ ಮಾಡ್ದಂತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಇವಾಗ ತಡ ಮಾಡೋದು ಬೇಡ, ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಇವತ್ತು ನಾವು ಬಂದಿರೋದು ಬಂದು ಕೋರ್ಮಂಗ್ಲ 8th ಬ್ಲಾಕಲ್ಲಿ. ಸೊ ಕೋರ್ಮಂಗ್ಲ 8th ಬ್ಲಾಕಲ್ಲಿ ಶಿವನ್ ದೇವಸ್ಥಾನದ ಪಕ್ಕ ಒಂದು ರೋಡ್ ಹೋಗುತ್ತೆ. ಸೊ ಈ ಒಂದು ರೋಡ್ ಸ್ಟ್ರೇಟ್ ಹೋದರೆ ನಿಮಗೆ ಆಲ್ಮೋಸ್ಟ್ ಡೆಡ್ ಆ್ಯಂಡ್ ಹತ್ತಿರ ಹೋದರೆ 741 ಅನ್ನೋ ಒಂದು ಮನೆ ನಂಬರಲ್ಲಿ ಈ ಒಂದು ರೇಷ್ಮೆ ಗೂಡಿನ ಹಾರಗಳನ್ನು ಮಾಡಿ ಸಪ್ಲೈ ಮಾಡುವಂಥವರು ಇದ್ದಾರೆ. ಸೊ ಬನ್ನಿ ಅವ್ರ ಮನೆಗೆ ಹೋಗೋಣ ಇವಾಗ. ಸೊ ನಾನು ಇದನ್ನು ಕಂಪ್ಲೀಟಾಗಿ ಈ ಥರ ಏನು ಕೆಟ್ಟರ್ಸ್ ತೋರಿಸ್ತಾ ಇದ್ದೀನಿ ಅಂದರೆ, ನನಗೆ ಸ್ಟಾರ್ಟಿಂಗ್ ಹೇಳಿದ್ದೆ ನಿಮಗೆ ಅಂಗಡಿ ಅಂತ. ಸೊ ನಾನು ಅಂಗಡಿ ಅಂತಲೇ ಅಂದ್ಕೊಂಡು ಹೋಗ್ತಿದ್ದೆ, ಬಟ್ ಆಮೇಲೆ ಅವ್ರು ಹೇಳಿದ್ರು ಅಂಗಡಿ ಇಲ್ಲ ಮೇಡಮ್, ನಾವಿನ್ನೂ ಅಂಗಡಿ ರೆಡಿ ಮಾಡಿಲ್ಲ, ಸೊ ಮನೆಯಲ್ಲೇ ಮಾಡಿ ಸಪ್ಲೈ ಮಾಡ್ತಾ ಇದ್ದೀವಿ ಅಂತ. ಸೊ ಇಲ್ಲಿ ನೋಡ್ಬೋದು ಇದೇ ಅವ್ರ ಮನೆ, ಆ್ಯಂಡ್ ಇವರೇ ಸರ್ವನನ್ ಅಂತ ಇವ್ರ ಹೆಸರು. ಸೊ ಇವರೇ ಆ ಪ್ರತಿಯೊಂದು ಲೈಕ್ ರೇಷ್ಮೆ ಗೂಡಿಂದ ಮಾಡಿರುವಂಥ ಹಾರಗಳು ಹೂಗಳನ್ನ ಸಪ್ಲೈ ಮಾಡೋದು. ಸೊ ಇಲ್ಲಿ ನೋಡಿದ್ರೆ ನೀವು ಇದೆಲ್ಲ ರೇಷ್ಮೆ ಗೂಡಿಂದ ಮಾಡಿಟ್ಟಿರುವಂಥ ಕೆಲವೊಂದು ಈ ಥರ ಪೆಟಲ್ಸ್ ಆಗಲಿ, ಅವರು ಕೆಲವೊಂದು ಹೂಗಳನ್ನ ಅಂದರೆ ಕಲರ್ಫುಲ್ ಕಲರ್ಫುಲ್ ಹೂಗಳನ್ನೆಲ್ಲ ಮಾಡಿಟ್ಟಿದ್ದಾರೆ ಗಿಫ್ಟಿಂಗ್ ಪರ್ಪಸ್ಗಾಗಲಿ. ಇವಾಗ ನಿಮಗೆ ರೇಷ್ಮೆ ಸೀರೆ, ನಿಮ್ಮ ರೇಷ್ಮೆ ಸೀರೆ ಮ್ಯಾಚಿಂಗ್ ಹೂಗಳನ್ನ ಮುಡ್ಕೋಬೇಕು, ಅಥವಾ ದೇವ್ರಿಗೆ ಇಡೋದಕ್ಕೆ ನಾವು ದೇವ್ರಿಗೆ ಒಂದಿನ ಹೂ ಇಡ್ತೀವಿ ಮತ್ತು ನೆಕ್ಸ್ಟ್ ದಿನ ಅದು ಬಾಡೋಗುತ್ತೆ. ಸೊ ಅದು ಆ ಥರ ಆಗಬಾರ್ದು, ಇನ್ನೂ ಶ್ರೇಷ್ಠವಾದದ್ದು ಇಡಬೇಕು ಅಂತ ನಮಗೆ ಅನಿಸುತ್ತೆ. ಸೊ ಹೂಗಿಂತನೂ ಶ್ರೇಷ್ಠ ಏನು ಹೇಳಿ, ರೇಷ್ಮೆ. ಸೊ ರೇಷ್ಮೆಯಿಂದ ಮಾಡಿರುವಂಥ ಕೆಲವೊಂದು ಈ ಥರ ಹೂಗಳನ್ನು ಎಲ್ಲ ಮಾಡಿದ್ದಾರೆ. ಸೊ ನೋಡ್ಬೋದು ಎಷ್ಟು ಕಲರ್ಫುಲ್ ಹೂಗಳಿದ್ದಾವೆ ಅಂತ. ಎಲ್ಲ ಥರದ್ದನ್ನು ಎಲ್ಲ ಥರದ ಕಲರ್ಸ್ನೂ ಅವರು ಟ್ರೈ ಮಾಡಿ ಈ ಥರ ಮಾಡಿದ್ದಾರೆ. ಸೊ ತುಂಬಾ ಕಷ್ಟ ಅದು, ಹಾಗೂ ಪ್ರತಿಯೊಂದು ಹ್ಯಾಂಡ್ಮೇಡ್, ಯಾವುದೂ ಈ ಥರ ಮಷೀನ್ ಮೇಡ್ ಅಥವಾ ಆರ್ಟಿಫಿಷಿಯಲ್ ಆ ಥರ ಎಲ್ಲ ಏನೂ ಇಲ್ಲ, ಪ್ಯೂರ್ ರೇಷ್ಮೆ ಗೂಡಿಂದ ಮಾಡಿರುವಂಥ ಹೂಗಳು ಇವೆಲ್ಲ. ಸೊ ಪ್ರತಿಯೊಂದೂ ಮುಂದೆ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ. ಅವ್ರು ಕಂಪ್ಲೀಟಾಗಿ ಅವ್ರ ಬಾಯಿಂದನೇ ಅವರು ಹೇಳ್ತಾರೆ ಯಾವ ರೀತಿಯಾಗಿ ಅವರು ಇದನ್ನೆಲ್ಲ ಒಂದು ಈ ಸಕ್ಸಸ್ನ ಯಾವ ರೀತಿಯಾಗಿ ಪಡ್ಕೊಂಡ್ರು ಅಂತ ಅವ್ರ ಬಾಯಿಂದನೇ ಕೇಳೋಣ. ಆ್ಯಂಡ್ ನೋಡಿ, ಈ ರೀತಿಯಾಗಿ ನೀವು ವರಮಹಾಲಕ್ಷ್ಮಿಗೆ ಹಾರಗಳನ್ನ ಹಾಕ್ತಿರಲ್ವಾ, ಸೊ ನಿಮಗೆ ಯಾವ ಕಲರ್ ಹಾರ ಬೇಕೋ ಆ ಕಲರ್ ಹಾರನ ನೀವು ಈ ರೀತಿಯಾಗಿ ಹಾರಗಳನ್ನ ಕಸ್ಟಮೈಸ್ ಮಾಡ್ಕೋಬೋದು. ವರಮಹಾಲಕ್ಷ್ಮಿಗೆ ಅಂತಲೇ ಅಲ್ಲ, ಅವ್ರು ಹೇಳ್ತಾ ಇದ್ರು ಮದುವೆಗೂ ಕೂಡ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದಾರೆ. ಅಂದರೆ ಇವಾಗ ಮದುವೆ ಹಾರನ ನಾವು ಹೇಳ್ತಾರಲ್ಲ ಒಂದು ವರ್ಷದ ತನಕ ಇಡಬೇಕು, ಅಥವಾ ತುಂಬ ವರ್ಷಗಳ ತನಕ ಮದುವೆ ಹಾರಗಳನ್ನ ಹಾಗೆ ಇಡಬೇಕು, ಆನಂತರ ಅದನ್ನ ನೀರಿಗೆ ಹಾಕಬೇಕು ಅಂತ. ಬಟ್ ನಾವು ಹೂನಲ್ಲಿ ಮಾಡಿಕೊಂಡ್ರೆ ಅದು ತುಂಬ ಬೇಗ ಹಾಳಾಗುತ್ತೆ. ಬಟ್ ಈ ಥರ ರೇಷ್ಮೆ ಗೂಡಿಂದ ಇವಾಗ ಇದು ತುಂಬಾ ಟ್ರೆಂಡಿಯಾಗಿ ನಡೀತಾ ಇರುವಂಥ ಒಂದು ಫ್ಯಾಷನ್, ರೇಷ್ಮೆ ಗೂಡಿಂದ ಹಾರಗಳನ್ನ ಮಾಡಿಸ್ಕೊತಾ ಇದ್ದಾರೆ. ಸೊ ಈ ಥರ ಎಲ್ಲ ಹಾರಗಳನ್ನೆಲ್ಲ ಮಾಡ್ತಾರೆ. ಸೊ ಬನ್ನಿ ಇವಾಗ ಕಂಪ್ಲೀಟಾಗಿ ಅವ್ರ ಬಾಯಿಂದನೇ ಕೇಳೋಣ, ಅವ್ರು ಯಾವ ರೀತಿಯಾಗಿ ಇದನ್ನೆಲ್ಲ ಮಾಡಿದ್ರು, ಯಾವ ರೀತಿಯಾಗಿ ಇದನ್ನ ಸಕ್ಸಸ್ ಮಾಡಿದ್ರು ಅಂತ ಕೇಳೋಣ ಬನ್ನಿ. ಅದು ಬಂದ್ಬಿಟ್ಟು ನಾರ್ಮಲ್ ಇದು, ಇದು ಲೇಯರ್ ಬಿಚ್ಚಿ ಡಬಲ್ ಶೀಟ್ಸ್ ಡಬಲ್ ಕಲರ್ ಪೀಚ್. ಇದು ಯಾವ ಕಲರ್ ಬೇಕಾದ್ರೂ ನಾವು ಕಾಂಬಿನೇಷನ್ ಮಾಡ್ಕೋಬಹುದು, ಕಸ್ಟಮೈಸ್ ಕಸ್ಟಮೈಸ್ ಮಾಡ್ಕೋಬಹುದು ಕಸ್ಟಮೈಸ್. ಮೇನ್ ಕಾನ್ಸೆಪ್ಟೇ ಕಸ್ಟಮೈಸ್ ಮಾಡಬೇಕು. ಪ್ಲಸ್ ಇದು ಬಂದ್ಬಿಟ್ಟು ನಿಮ್ಗೆ ಲೈಫ್ ಟೈಮ್ ಇರಬೇಕು. ಹೂವಿನ ಹಾರ ಆಗ್ತಾರೆ ಒಂದು 3-4 days ಹೋಗ್ಬಿಡುತ್ತೆ. ಬಟ್ ಇದರಲ್ಲಿ ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ ನಿಮ್ಗೆ ಲೈಫ್ ಟೈಮ್ ಆಗಿರುತ್ತೆ, ಪ್ಲಸ್ ಕಲರ್ ಹೋಗಲ್ಲ, ಫ್ಲೆಕ್ಸಿಬಲ್ ಫ್ಲೆಕ್ಸಿಬಲ್ ಸ್ಪಾಂಜ್ ವಾಶ್ ಮಾಡ್ಕೋಬಹುದು, ವಾಶ್ ಮಾಡ್ಬೋದು. ಕಲರು ನಿಮ್ಗೆ ಹಂಗೆ ಇರುತ್ತೆ, ಡಲ್ ಆಗಲ್ಲ, ಏನು ಆಗೋದಿಲ್ಲ. ಪ್ಲಸ್ ಇನ್ನೊಂದು ಏನಂದ್ರೆ ಇದರಲ್ಲಿ ನಿಮ್ಗೆ ಎನರ್ಜಿ ಲೆವೆಲ್, ಪಾಸಿಟಿವ್ ಎನರ್ಜಿ ಅಬ್ಸರ್ವ್ ಮಾಡೋ ಕಂಟೆಂಟ್ ಇದರಲ್ಲೇ ಇರೋದು, ರೇಷ್ಮೆ ಮತ್ತೆ ಗೋಲ್ಡ್ ಮಾತ್ರನೇ. ಅದರಿಂದನೇ ಮೇನ್ ಕಾನ್ಸೆಪ್ಟ್ ನಾನು ರೇಷ್ಮೆಯಲ್ಲಿ ಏನಾದರೂ ಡಿಫ್ರೆಂಟ್ ಮಾಡಬೇಕು ಅಂತ ಮಾಡ್ತೀನಿ. ಒಟ್ಟು 19-20 years ಇಂದ ಟ್ರೈ ಮಾಡಿದೆ, ಬಟ್ ಫೇಲ್ಯೂರ್ ಆಗ್ತಾನೆ ಇತ್ತು. ಈಗ ಒಂದು 5 months ಅಲ್ಲಿ ನಾನು ಸಕ್ಸಸ್ ಆಗಿರೋದು. ಅದು ನ್ಯಾಚುರಲ್ ಆಗಿ ಗೂಡಿರೋದು ಹಂಗೆ, ಅದನ್ನ ಇದನ್ನ ಸುಲ್ದು ಮಾಡಿರೋದು.
ಕೂದಲಲ್ಲಿ ಹುಳ ಇರುತ್ತೆ, ಆ ಹುಳ ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿ ಮತ್ತೆ ಶೇಪ್ ಮಾಡಿಸ್ತೀವಿ. ಇದೆಲ್ಲ ಶೇಪ್ಸ್ ಹೂವ ತರ ಶೇಪ್ ಮಾಡಿಸ್ತೀವಿ. ಶೇಪ್ ಮಾಡಿ ಆಮೇಲೆ ಡೈ ಮಾಡ್ತೀವಿ. ಡೈ ಮಾಡಿ ಎಲ್ಲ ನಾಟ್ ಮಾಡೋದೆಲ್ಲ ಬಂದ್ಬಿಟ್ಟು ಇಂಟರ್ಲಾಕ್ ಮಾಡೋದೆಲ್ಲ ಹ್ಯಾಂಡ್ಮೇಡ್, ಫುಲ್ ಹ್ಯಾಂಡ್ಮೇಡ್, ಟೋಟಲಿ ಹ್ಯಾಂಡ್ಮೇಡ್. ನಿಮ್ಗೆ ಬೀಡ್ಸ್ ಕೂಡ ಹ್ಯಾಂಡ್ಮೇಡ್ ಬರುತ್ತೆ, ಎಲ್ಲ ಹ್ಯಾಂಡ್ಮೇಡ್ ಹಾಕ್ತಿವಿ. ಯಾವ್ದು ಬಂದ್ಬಿಟ್ಟು ನಿಮ್ಗೆ ಮಿಷಿನ್ ಮೇಡ್ಸ್ ಯಾವ್ದು ಇರಲ್ಲ, ಇದ್ರಲ್ಲಿ ನಿಮ್ಗೆ ಸಿಲ್ಕ್ ಬಿಟ್ಟು ಬೇರೆ ಏನು ಮಿಕ್ಸ್ ಇರಲ್ಲ, ಮಾಡಕ್ಕೆ ಆಗಲ್ಲ. ನಿಮ್ ಸಿಲ್ಕ್ ಸ್ಯಾರಿ ಎಲ್ಲ ಆದ್ರೂ ಮಿಕ್ಸ್ ಮಾಡ್ತಾರೆ, ಏನೋ ಒಂದ್ ಮಾಡ್ತಾರೆ, ಬಟ್ ಇದ್ರಲ್ಲಿ ನಿಮ್ಗೆಲ್ಲ ಸಿಲ್ಕ್ ಅದನ್ನ ನಿಮ್ಗೆ ರೇಷ್ಮೆ ಅನ್ನೋದ್ರಿಂದ ರೇಷ್ಮೆ ಫಸ್ಟ್ ಆಫ್ ಆಲ್ ಶ್ರೇಷ್ಠ, ತುಂಬಾ ಶ್ರೇಷ್ಠ. ಅದು ದೇವ್ರಿಗೆ ಹಾಕ್ಬೋದಕ್ಕಾಗ್ಲಿ ಇಲ್ಲ ಒಂದು ಪೂರ್ಣ ಎಲ್ಲ ಮಾಡ್ತಾರೆ ಅಂದ್ರೆ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಬಟ್ಟೆ ರೇಷ್ಮೆ ಬಟ್ಟೆ ಹಾಕ್ದಾಗ್ಲೆ ಆ ಪಾಸಿಟಿವ್ ಎನರ್ಜಿ ಮಂತ್ರದಿಂದ ಎದ್ದೋಡೋದು. ಅದಕ್ಕೆ ಪೂರ್ಣ ಎದ್ದಲ್ಲಿ ಯೂಸ್ ಮಾಡೋದು. ಅದನ್ನ ನಾನೊಂದು ಚೇಂಜ್ ಮಾಡ್ಬೇಕು, ಇದೊಂದು ಫೋಟೋಸ್ದು ಇಲ್ಲ ಒಂದು ಇದಕ್ಕೂ ಹಾಕ್ದಾಗ ಮನೆಯೊಳಗಡೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಇವಾಗ ಯಾರೋ ಒಬ್ರು ಸೀರೆ ಕೊಡ್ತಾರೆ, ರೇಷ್ಮೆ ಸೀರೆ ಉಟ್ಕೊಳ್ತಾರೆ ಲೇಡೀಸ್, ಉಟ್ಬಿಟ್ಟು ಏನ್ ಮಾಡಿದ್ರೆ ಅದ ಹಾರ ಹಾಕ್ಬಿಟ್ಟು ತಗೊಂಡೋಗಿ ವಾಶ್ ಮಾಡಕ್ ಆಗಲ್ಲ. ಎನರ್ಜಿ ಲೆವೆಲ್ ಸಿಗಲ್ಲ ನಿಮ್ಗೆ, ಎನರ್ಜಿ ಲೆವೆಲ್ ನಿಮ್ಗೆ ಬಂದ್ಬಿಟ್ಟು ಸಿಗಲ್ಲ. ಪಾಸಿಟಿವ್ ಎನರ್ಜಿ ನಿಮ್ಗೆ ಬರಲ್ಲ ಮನೇಲಿ, ಬರೀ ಬೀರೋಲೇ ಇರ್ತದೆ ಅಷ್ಟೇ. ಈ ತರ ನೀವು ಆರ ಒಂದು ಈ ತರ ದೇವ್ರ ಫೋಟೋಸ್ಗೆ ಇಲ್ಲ ಬಂದ್ಬಿಟ್ಟು ಇದು ಹಾಕಿಟ್ಟಾಗ ಮನೆಯ ಒಳಗಡೆ ನಿಮ್ಗೆ ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ. ಪ್ಲಸ್ ಇದನ್ನ ನೆಗೆಟಿವ್ ನ ನೀವು ಡಿಸ್ಪೋಸ್ ಮಾಡುತ್ತೆ, ಪಾಸಿಟಿವ್ ಇಂಪ್ರೂವ್ ಮಾಡುತ್ತೆ. ಅದಕ್ಕೆ ಹಳೆ ಕಾಲದಲ್ಲಿ ದೊಡ್ಡವರು ಹೇಳೋದು, ದೇವಸ್ಥಾನಕ್ಕೆ ಹೋದ್ರೆ ರೇಷ್ಮೆ ಸೀರೆ ಉಟ್ಕೊಂಡು ಹೋಗಿ. ಏನಕ್ಕೆ ಉಟ್ಕೊಂಡು ಹೋಗಿ ಅಂದ್ರೆ ಆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಕಂಟೆಂಟ್ ಏನಿದೆ ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಕಳಶದಿಂದ ಬಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಕಂಟೆಂಟ್ ಇದಕ್ ಬರುತ್ತೆ ಗರ್ಭಗುಡಿಗೆ. ಗರ್ಭಗುಡಿಯಲ್ಲಿ ನಿಮ್ಗೆ ನೋಡಿ ಯಾವ ದೇವಸ್ಥಾನದಲ್ಲಿ ಒಂದು ಕಿಟಕಿ ಇಡಲ್ಲ ಗರ್ಭಗುಡಿಯಲ್ಲಿ ಮಾತ್ರ. ಏನಕ್ಕೆ ಅಂದ್ರೆ ಆ ಎನರ್ಜಿ ಲೆವೆಲ್ ಬಂದ್ಬಿಟ್ಟು ಬರೋ ಭಕ್ತರಿಗೆ ಸಿಗ್ಬೇಕು ಅಂತ, ಕಂಪ್ಲೀಟ್ ಆಗಿ ಸಿಗ್ಬೇಕು ಅಂತ. ಯಾವಾಗ ಪೂಜಾರಿಗಳು ಮಂತ್ರ ಹೇಳ್ತಾರೋ ನಾವು ಆ ದೇವಸ್ಥಾನಕ್ಕೆ ಹೋಗ್ತೀವೋ ಎನರ್ಜಿ ಲೆವೆಲ್ ಹೊರಗಡೆ ಬರೋವಾಗ ಅದ ಹೋಗ ಒಂದು ಮ್ಯಾಗ್ನೆಟ್ ಇದ್ರೆ ತಾನೆ ಕರೆಂಟ್, ಮ್ಯಾಗ್ನೆಟ್ ಇದ್ರೆ ತಾನೆ ಅಬ್ಸರ್ವ್ ಮಾಡೋದು. ಆ ಮ್ಯಾಗ್ನೆಟ್ ಅನ್ನೋದು ರೇಷ್ಮೆ ಪ್ಲಸ್ ಗೋಲ್ಡ್. ಗೋಲ್ಡ್ ಎಲ್ಲಾರು ಹಾಕೊಂಡು ಹೋಗ್ತಾರೆ ಅಂತ ಹೇಳಕ್ ಆಗಲ್ಲ. ರೇಷ್ಮೆ ಸೀರೆ ಯಾವ್ದೋ ಒಂದು ಇಟ್ಕೊಂಡಿರ್ತಾರೆ. ರೇಷ್ಮೆ ಸೀರೆ ನೀವು ಯಾವಾಗ ಉಡ್ತಿರೋ ಇಲ್ಲ ರೇಷ್ಮೆ ಪಂಚೆನೋ ರೇಷ್ಮೆ ಏನೋ ಒಂದು ಪ್ರಾಡಕ್ಟ್ ಹಾಕೊಂಡಿದ್ದಾಗ ಆ ಎನರ್ಜಿ ಬರೋವಾಗ ಅದು ಅಬ್ಸರ್ವ್ ಮಾಡಿ ಕ್ಯಾಚ್ ಮಾಡ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಿಮ್ ದೇವಸ್ಥಾನಕ್ಕೆ ಹೋಗಿ ಅನ್ನೋದು ಎನರ್ಜಿ ತಗೋಬೇಕು. ಆ ಎನರ್ಜಿ ನಿಮ್ಗೆ ನೀವ್ ಏನೇ ಒಂದು ಮೈಂಡ್ ಅಲ್ಲಿ ಏನೋ ಒಂಥರ ಬೇಜಾರು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಇವಾಗ ಸುಮಾರು ಜನ ಚುಡಿದಾರ ಅದು ಇದು ಹಾಕೊಂಡು ಹೋಗ್ತಾರೆ, ಅದ್ ನಾವೇನು ಹೇಳಕ್ ಆಗಲ್ಲ. ಬಟ್ ದೊಡ್ಡವರು ಆ ಕಾಲದಲ್ಲಿ ಮಾಡಿರೋದು ಏನ್ ಕಾರಣ ಅಂದ್ರೆ ಇದೆ, ರೇಷ್ಮೆ ಏನಕ್ಕೆ ಅಂದ್ರೆ ಅದಕ್ಕೆ ರೇಷ್ಮೆ ಶ್ರೇಷ್ಠ. ಪ್ಲಸ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಇದ್ರಲ್ಲಿ ನಿಮ್ಗೆ ದೋಷ ಇಲ್ಲ, ರೇಷ್ಮೆಗೆ ದೋಷ ಇಲ್ಲ. ನೀವ್ ಯೂಸ್ ಮಾಡಿದ್ಮೇಲೆ ಇನ್ನೊಬ್ರು ಯೂಸ್ ಮಾಡ್ಕೋಬಹುದು, ಬೇರೆಯವ್ರು ಯೂಸ್ ಮಾಡ್ಬೋದು, ಮಾತ್ರ ಯೂಸ್ ಮಾಡ್ಬೋದು. ಫೋಟೋಸ್ ಹಾಕಿ ಇವಾಗ ಇವಾಗ ನೀವು ಕತ್ತಿ ಹಾಕ್ತೀರಾ ಎತ್ಬಿಟ್ಟು ಬಾವಿ ಹಾಕೋಬಹುದು, ಇಲ್ಲ ಫೋಟೋಸ್ ಹಾಕ್ಬೋದು, ಆತರ ಮಾಡ್ಕೋಬಹುದು. ಅಂದ್ರೆ ಸತ್ತಿರೋ ಫೋಟೋಗೆ ಹಾಕಿ ಯೂಸ್ ಮಾಡ್ಬೋದು ಅಷ್ಟೇ. ಆತರ ಇದರಲ್ಲಿ ತುಂಬಾ ಶ್ರೇಷ್ಠ ಇದೆ, ವಿಷಯ ಗೊತ್ತಿಲ್ಲ ಜನಗಳಿಗೆ. ಹೌದು, ನನಗೆ ಗೊತ್ತಿರಲಿಲ್ಲ ಈ ವಿಷಯ. ಇವಾಗ ಇಷ್ಟೊಂದೆಲ್ಲ ಇದೆ ಅಂದ್ರೆ ನನಗೆ ಇವಾಗಲೇ ಗೊತ್ತಾಗ್ತಿದೆ. ಯಾಕಂದ್ರೆ ನಾವು ವ್ಯೂವರ್ಸ್ ಅಂದ್ರೆ ನಮ್ಮ ನಾಲ್ಕು ತಾಯಿ ತಲೆಮಾರಿಂದ ನಾವು ಇದೇ ಕುಲಕಸ್ಥ ದೇವಾಂಗ ರೇಷ್ಮೆ ದೇವರೇ ನಾವು. ಇದ್ರಲ್ಲಿ ಏನಾದ್ರು ಕಂಡುಹಿಡಿಯಬೇಕು, ಇದು ನಾವು ತುಂಬಾ ವರ್ಷದಿಂದ ರಿಸರ್ಚ್ ಮಾಡಿದ್ವಿ. ಏನಕ್ಕೆ ರೇಷ್ಮೆ ನಾವು ಮಾಡ್ತಾ ಇದೀವಿ, ಅದ್ರಲ್ಲಿ ಏನಿದೆ, ಏನಕ್ಕೆ ದೇವಸ್ಥಾನ ಕುಟ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಇದೆಲ್ಲ ನಾವು ರಿಸರ್ಚ್ ಮಾಡಿ ಇದನ್ನ ಏನಾದ್ರು ಒಂದು ಡಿಫ್ರೆಂಟ್ ಮಾಡ್ಬೇಕು ಅಂತ ಹೇಳಿ ಆಗ ಪ್ರಕಾರ ಮಾಡಿರೋದು. ಇದು ಮಾಡಿದಾಗ ಏನಾಗುತ್ತೆ ಅಂದ್ರೆ ನೀವು ಒಂದು ಫೋಟೋಗೆ ಹಾಕಿದ್ರೆ ಎನರ್ಜಿ ಲೆವೆಲ್ ಇರುತ್ತೆ, ಅದು ನಿಮ್ಗೆ ಅದು ಫೀಲ್ ಆದಾಗ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಇವರ ಈ ಬ್ರ್ಯಾಂಡ್ ಹೆಸರು ಬಂದು ಆರ್ಥನ್ ಅಂತ. ಆರ್ಥನ್ ಹ್ಯಾಂಡ್ಲೂಮ್ಸ್ ಆ್ಯಂಡ್ ಹ್ಯಾಂಡ್ಮೇಡ್ಸ್ ಸಿಲ್ಕ್ ಕುಕೂನ್ ಗಾರ್ಡನ್ಸ್ ಮತ್ತು ಆಕ್ಸೆಸರೀಸ್ ಅಂತ ಅವ್ರದ್ದು. ಸೊ ಅವ್ರದ್ದು ಬುಕ್ ಕೂಡ ಒಂದು ಕ್ರಿಯೇಟ್ ಮಾಡಿದ್ದಾರೆ ಅವರು, ಆ್ಯಂಡ್ ಇದೆಲ್ಲ ನೋಡ್ಬೋದು. ಸೊ ಈ ಬಾಕ್ಸಸ್ಸಲ್ಲಿರೋದೆಲ್ಲ ಗಿಫ್ಟಿಂಗ್ ಪರ್ಪಸ್ಗೆ. ಸೊ ಇವಾಗ ವರ್ಮಹಾಲಕ್ಷ್ಮಿಗೆ ನಾವು ಒಂದು ಬ್ಲೌಸ್ ಪೀಸ್ ಏನಾದರೂ ಇವಾಗ ಇಟ್ಬಿಟ್ಟು ಕೊಡ್ತೀವಿ ಅರ್ಶಿನ ಕುಂಕುಮಕ್ಕೆ, ಬಟ್ ಬ್ಲೌಸ್ ಪೀಸ್ ಯಾರೂ ಹೊಲಿಸ್ಕೊಳ್ಳಲ್ಲ, ಸುಮ್ಮನೆ ಅದು ಇನ್ನೊಬ್ರಿಗೆ ಕೊಡ್ತೀವಿ ಇನ್ನೊಬ್ರು ಕೊಡ್ತೀವಿ ಅದೇ ರೀತಿಯಾಗಿ ಹೋಗ್ತಾ ಇರುತ್ತೆ. ಬಟ್ ಅದಕ್ಕಿಂತ ಈ ರೀತಿಯಾಗಿ ಸಿಲ್ಕ್ ಕುಕೂನಿಂದ ಮಾಡಿರುವಂತಹ ಕೆಲವೊಂದು ಹ್ಯಾಂಡ್ಮೇಡ್ ರೋಸಸ್ ಆಗಲಿ ಅಥವಾ ಹೇರ್ ಆಕ್ಸೆಸರೀಸ್ ಏನಾದರೂ ಒಂದು ಈ ಥರದ್ದನ್ನು ಕೊಟ್ಟರೆ ಇನ್ನಷ್ಟು ಶ್ರೇಷ್ಠವಾಗಿರುತ್ತೆ, ಲೈಫ್ ಲಾಂಗ್ ಅವ್ರ ಜೊತೆಲಿ ಇಟ್ಕೋತಾರೆ ಅಂತ ಈ ರೀತಿಯಾದ ಒಂದು ಐಡಿಯಾಯಿಂದ ಒಂದು ಕಾನ್ಸೆಪ್ಟಿಂದ ಈ ಥರ ಬಾಕ್ಸಸ್ಸಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಸೊ ಆ ಒಂದು ಬಾಕ್ಸಲ್ಲಿ ಅರ್ಶಿನ ಕುಂಕುಮ ಹಾಗೂ ಒಂದೊಂದು ರೋಸ್ ವಿತ್ ಅದು ಒರಿಜಿನಲ್ ರೇಷ್ಮೆದು ಗೂಡೇನಿದೆಯೋ ಅದನ್ನು ಇಟ್ಟು ಕೊಡ್ತಾ ಇದ್ದಾರೆ. ಸೊ ಈ ಥರನೂ ನೀವು ನಿಮ್ಮ ಅಂದರೆ ಬರುವಂಥ ಅರ್ಶಿನ ಕುಂಕುಮಕ್ಕೆ ಬರುವಂಥವ್ರಿಗೆ ಈ ಥರನೂ ಗಿಫ್ಟ್ ಮಾಡ್ಬೋದು. ಅರ್ಶಿನ ಕುಂಕುಮಕ್ಕೆ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಬ್ಲೌಸ್ ಪೀಸ್ ಒಂದು ಬಳೆ ಕೊಡ್ತಾರೆ. ಹೌದು, ಏನಕ್ಕೆ ಕೊಡ್ತಾರೆ
ಅಂದ್ರೆ ಅರ್ಶನ ಕುಂಕುಮ ಮುತ್ತೈದರು ಕೊಡ್ಬೇಕು ಅಂತ. ಆಕ್ಚುಲಿ ರೇಷ್ಮೆ ಕೊಡ್ಬೇಕು, ರೇಷ್ಮೆ ಕೊಡಕ್ ಕಾನ್ಸೆಪ್ಟ್ ಆಗಲ್ಲ. ಯಾಕಂದ್ರೆ 5,000-10,000 ಹಾಕಿ ರೇಷ್ಮೆ ಸೀರೆ ಎತ್ತಿ ಕೊಡಕ್ ಯಾರು ಕೈಲು ಆಗಲ್ಲ, ಎಲ್ಲರಿಗೂ ಕೊಡ್ಬೇಕು ಅಂದ್ರೆ. ಹೌದು, ಅದರಿಂದ ನಾವು ಯೋಚನೆ ಮಾಡಿ ಒಂದ್ ಸಿಂಗಲ್ ರೋಸಸ್ ಒಂದ್ ಏರ್ ಆಕ್ಸೆಸರೀಸ್ ಮಾಡಿ ಚಿಕ್ಕ ಗಿಫ್ಟಿಂಗ್ ಟೈಮ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅರ್ಶನ ಕುಂಕುಮ ಅದ್ರ ಜೊತೆ ಕೊಡ್ತೀವಿ, ರೇಷ್ಮೆ ಕೊಟ್ಟಂಗ ಆಗುತ್ತೆ. ಲೇಡೀಸ್ ಇವಾಗ ಅವ್ರ ಮನೆಗೆ ತಗೊಂಡೋದಾಗ ಅದನ್ನ ದೇವ್ರಿಗೆ ಇಡ್ತಾರೆ, ಇಲ್ಲ ಎಲ್ಲೋ ಒಂದ್ ಕಡೆ ಇಟ್ಟಾಗ ಓ ಇಂಥವ್ರು ಕೊಟ್ರಪ್ಪ ರೇಷ್ಮೆ ಗೂಡ್ದು ಡಿಫ್ರೆಂಟ್ ಇರೋ ಐಟಮ್ ಕೊಟ್ರು, ಒಟ್ನಲ್ಲಿ ರೇಷ್ಮೆ ಕೊಟ್ರು. ಕಾನ್ಸೆಪ್ಟ್ ಏನು, ರೇಷ್ಮೆ ಕೊಡ್ಬೇಕು. ರೇಷ್ಮೆ ಸೀರೆ ಕೊಡಕ್ಕಾಗಲ್ಲ, 10 ಜನಕ್ಕೋ ಇಲ್ಲ 20 ಜನಕ್ಕೋ ಅರ್ಶನ ಕುಂಕುಮ ಕೊಡೋದಾಗ ರೇಷ್ಮೆ ಕೊಡಕ್ಕಾಗಲ್ಲ. ರೇಷ್ಮೆ ಮೇನ್ ಬೇಸಿಕ್ ಥಿಂಗ್ ನಾವು ಕೊಡ್ತಾ ಇದೀವಿ, ಇದರಲ್ಲಿ ಮೋಸ ಮಿಕ್ಸಿಂಗ್ ಗಿಕ್ಸಿಂಗ್ ಏನೂ ಇಲ್ಲ. ಟೋಟಲ್ ರೇಷ್ಮೆ ಗೂಡಲ್ಲಿ ರೋಸಸ್ ಇಲ್ಲ ಹೇರ್ ಆಕ್ಸೆಸರೀಸ್ ಗಿಫ್ಟಿಂಗ್ ಕೊಡ್ತಾ ಇದೆ ಕಮ್ಮಿ ಬಡ್ಜೆಟ್ ಅಲ್ಲಿ. ಕಮ್ಮಿ ಬಡ್ಜೆಟ್ ಅಲ್ಲಿ ಕಸ್ಟಮರ್ಗೂ ಅವ್ರಿಗೂ ಕೊಟ್ಟಂಗೆ ರೇಷ್ಮೆ ಕೊಟ್ಟಂಗೆ. ಮೇನ್ ಆ ಕಾನ್ಸೆಪ್ಟ್ ಗೋಸ್ಕರನೆ ಅರ್ಶನ ಕುಂಕುಮಕ್ಕೆ ಮಾಡ್ಬೇಕು ಅಂತಾನೆ ವರಮಹಾಲಕ್ಷ್ಮಿಗೆ ಮೇನ್ ನಾನು ಮಾಡ್ತೀವಿ. ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇದೆಲ್ಲ ಒಂದೊಂದು ಸಿಂಗಲ್ ರೇಷ್ಮೆ ಹೂವಗಳು ಅಂದ್ರೆ ರೇಷ್ಮೆ ಹೂವಗಳು ಅಂದ್ರೆ ನೀವು ಯೋಚನೆ ಮಾಡ್ತಿರ್ಬೋದು ರೇಷ್ಮೆ ಹೂವಗಳು ಅಂತಾನು ಬರ್ತಿದ್ಯಾ ಅಂತ. ಸೊ ರೇಷ್ಮೆ ಗೂಡಿಂದ ಮಾಡಿರುವಂತ ಹೂವಗಳು ಪ್ಯೂರ್ ರೇಷ್ಮೆ. ಇದಕ್ಕಿಂತ ಪ್ಯೂರ್ ರೇಷ್ಮೆ ನಾವು ಎಲ್ಲೂ ತಗೊಳಕ್ ಆಗೋದಿಲ್ಲ, ಇಲ್ಲ ಸೀರೆನ ತಗೊಳಕ್ ಆಗೋದಿಲ್ಲ, ಎಲ್ಲೂ ತಗೊಳಕ್ ಆಗೋದಿಲ್ಲ. ಅಷ್ಟೆಷ್ಟು ಸಾವಿರ ಕೊಟ್ಟು ಸೀರೆಗಳನ್ನ ತಗೊಂಡಿರ್ತೀವಿ, ಬಟ್ ಅದರಲ್ಲಿ ಪ್ಯೂರ್ ರೇಷ್ಮೆ ಇದು ಎಲ್ಲವೂ ಡೌಟ್ ಇರುತ್ತೆ. ಬಟ್ ಈ ತರ ನೋಡಿ ಒಂದೊಂದು ರೋಸ್ ಅಲ್ಲೂ ಪ್ಯೂರಿಟಿ ಇದೆ, ರೇಷ್ಮೆ ಇದೆ, ಸಿಲ್ಕ್ ಇದೆ. ಸೊ ತುಂಬಾನೇ ಚೆನ್ನಾಗಿದೆ ಕಾನ್ಸೆಪ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ವರಮಹಾಲಕ್ಷ್ಮಿಗೆ ನಾವು ಬ್ಲೌಸ್ ಕೊಡೋದಕ್ಕಿಂತ ಅವ್ರು ಹೇಳ್ದಾಗಿ ಬ್ಲೌಸ್ ಕೊಡೋದಕ್ಕಿಂತ ಈ ತರ ಒಂದೊಂದು ರೋಸ್ ನ ಕೊಟ್ಟರು ಕೂಡ ಗಿಫ್ಟ್ ಆಗಿ ನಮಗೂ ಕೂಡ ತುಂಬಾ ಅದೊಂಥರ ಶ್ರೇಷ್ಠ, ನಾವೇನೋ ಶ್ರೇಷ್ಠವಾದದ್ದು ಕೊಡ್ತಾ ಇದೀವಿ ಅನ್ನೋ ತರ ಅನಿಸ್ತಾ ಇರುತ್ತೆ. ಸೊ ತುಂಬಾನೇ ಚೆನ್ನಾಗಿದೆ. ಡೆಫಿನೆಟ್ಲಿ ನೀವು ಈ ತರ ಎಲ್ಲ ಡಿಫ್ರೆಂಟ್ ಆಗಿ ಏನಾದ್ರೂ ಟ್ರೈ ಮಾಡ್ಬೇಕು ಅಂದ್ರೆ ಈ ತರ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಇದು ನೀವು ಸ್ಯಾರೀಸ್ ಗೆ ಕಸ್ಟಮೈಸ್ ಮಾಡ್ಕೊಡ್ತೀವಿ, ಗಿಫ್ಟಿಂಗ್ ಚೆನ್ನಾಗಿರುತ್ತೆ, ಎಲ್ಲಾ ಕಲರ್ಸ್ ಸಿಗುತ್ತೆ ನಿಮ್ಗೆ. ಇದು ಡಬಲ್ ಕಲರ್ಸ್ ಸಿಂಗಲ್ ಕಲರ್ಸ್ ಮಾಡ್ಕೊಡ್ತೀವಿ, ಶೇಡೆಡ್ ಕಲರ್ಸ್, ನೀವು ಯಾವ ಕಲರ್ ಕೇಳಿದ್ರು ಸಿಗುತ್ತೆ ಇದ್ರಲ್ಲಿ. ನಮ್ ಸ್ಯಾರಿ ಮ್ಯಾಚಿಂಗ್ ನಾವ್ ಯಾವ ಕಲರ್ ಬೇಕು ಆ ಕಲರ್ ಗೆ ನಾವು ಹೇರ್ ಆಕ್ಸೆಸರೀಸ್ ನ ಮಾಡ್ಕೋಬಹುದು. ಸೊ ಇವಾಗಂತೂ ಈ ತರ ಹೇರ್ ಆಕ್ಸೆಸರೀಸ್ ತುಂಬಾನೇ ಟ್ರೆಂಡ್ ಇದೆ, ನಿಮ್ಗೆ ಗೊತ್ತು. ಈ ತರ ಬೇಬಿ ಬರ್ತ್ ಫ್ಲವರ್ಸ್ ಅಂತ ತುಂಬಾನೇ ಟ್ರೆಂಡ್ ಅಲ್ಲಿ ನಡೀತಾ ಇದೆ ಇವಾಗ. ಸೊ ಆ ಬೇಬಿ ಬರ್ತ್ ಫ್ಲವರ್ ದೇ ಇದ್ರಲ್ಲಿ ನೋಡಬಹುದು ಆ ಕಾನ್ಸೆಪ್ಟ್ ನ ಯೂಸ್ ಮಾಡಿದ್ದಾರೆ. ಸೊ ಅಲ್ಲಿ ಚಿಕ್ಕ ಚಿಕ್ಕದ ಈ ತರ ಬೇಬಿ ಬರ್ತ್ಸ್ ಎಲ್ಲ ಇದೆ, ಮತ್ತೆ ಪ್ಯೂರ್ ರೇಷ್ಮೆ ಗೂಡಿಂದ ಮಾಡಿರುವಂತ ಈ ತರ ಶೇಡೆಡ್ ಕಲರ್ಸ್ ಎಲ್ಲ ಇದೆ, ಸಿಂಗಲ್ ಕಲರ್ಸ್ ಇದೆ. ಸೊ ಈ ತರ ಕಾಂಟ್ರಾಸ್ಟ್ ಕಲರ್ಸ್ ನಿಮ್ಗೆ ಸ್ಯಾರಿ ಮ್ಯಾಚಿಂಗ್, ಲೈಕ್ ನೀವು ಯಾವ ಸ್ಯಾರಿ ಬೇಕೋ ಆ ಸ್ಯಾರಿಗೆ ಮ್ಯಾಚಿಂಗ್ ಆಗಿರುವಂತಹ ಕಾಂಟ್ರಾಸ್ಟ್ ಕಲರ್ಸ್ ನ ನೀವು ಕಸ್ಟಮೈಸ್ ಮಾಡಿಸ್ಕೋಬಹುದು. ಸೊ ತುಂಬಾನೇ ಚೆನ್ನಾಗಿದೆ ನಿಮ್ ಕಾನ್ಸೆಪ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲಾ ತರದ್ದು ಒಂಥರ ನನ್ಗೆ ಇಲ್ಲಿ ಬಂದ್ಬಿಟ್ಟು ಒಂಥರ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ, ತುಂಬಾ ಪಾಸಿಟಿವ್ ಎನರ್ಜಿ. ಕೆಲಸ ಮಾಡಕ್ ಕುತ್ಕೊಂಡ್ರೆ ಟೈಮ್ ಹೋಗೋದೇ ನಮ್ಗೆ ಗೊತ್ತಾಗಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ವರೆಗೂ ಮಾಡ್ತಾನೆ ಇರ್ತೀವಿ. ಬೋರ್ ಆಗಲ್ಲ, ಏನು ಆಗಲ್ಲ, ಚೆನ್ನಾಗಿರುತ್ತೆ, ಇನ್ನು ಮಾಡೋಣ ಅಂತ ಇರುತ್ತೆ. ನನ್ನ ನೋಡ್ತಾದ್ರೆ ಏನೋ ಸಕ್ಕತ್ ಒಂಥರ ಖುಷಿ ಖುಷಿ ನಿಮ್ಗೆ ಎಂತ ಎನರ್ಜಿ, ನೆಗೆಟಿವ್ ಎನರ್ಜಿ ಪಾಸಿಟಿವ್ ಕನ್ವರ್ಟ್ ಮಾಡುತ್ತೆ. ಮನೆಗೆ ಬಂದ ತಕ್ಷಣ ಒಂದು ವೈಬ್ಸ್ ಬಂತು ಆಕ್ಚುಲಿ, ನಿಜ. ಹೌದು, ವೈಬ್ಸ್ ಅದು ನಿಮ್ಗೆ ಅದು ಫೀಲ್ ಮಾಡಿದಾಗಲೇ ಗೊತ್ತಾಗೋದು. ನಾವ್ ಹೇಳಿದ್ರೆ ಗೊತ್ತಲ್ಲ, ಇದನ್ನ ಫೀಲ್ ಮಾಡೋರು ಅಂದ್ರೆ ಈ ಯೋಗ ಕಲ್ತಿರೋರು, ಅವ್ರ ಇವ್ರು ಅಂದ್ರೆ ಟಕ್ಕಂದ ಫೀಲ್ ಗೊತ್ತಾಗ್ಬಿಡುತ್ತೆ ಅವ್ರು ಕುತ್ಕೊಂಡಾಗ್ಲೇ. ಆಕ್ಚುಲಿ ಅದು ಬಾಗ್ಲಿಂದ ಒಳಗಡೆ ಬರ್ತಿದಂಗೆ, ನೀವು ಗಂಧದ ಕಡೆ ಗಮ ಗಮ ಅದೆಲ್ಲ ಫುಲ್ ಒಂಥರ ಸಕ್ಕತ್ ಅನ್ಸುತ್ತೆ. ಏನೋ ದೇವಸ್ಥಾನದೊಳಗೆ ಬರ್ತಾ ಇದ್ದೀನಿ ಕಾನ್ಸೆಪ್ಟ್ ಅಲ್ಲೇ ಇರುತ್ತೆ. ಸಿಂಗಲ್ ರೋಸ್ ಕಾನ್ಸೆಪ್ಟ್ ಎಲ್ಲಾ ಲೇಡೀಸ್ ಇವಾಗ ನನಗೆ ಅಪ್ರೋಚ್ ಮಾಡಿರೋರು ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ. ವರಮಹಾಲಕ್ಷ್ಮಿಗೆ ತುಂಬಾನೇ ಕಸ್ಟಮರ್ಸ್ ಆರ್ಡರ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಕಾನ್ಸೆಪ್ಟ್, ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಈ ತರ ಸಿಂಗಲ್ ರೋಸಸ್ ಕಾನ್ಸೆಪ್ಟ್ ಎಲ್ಲ. ಇನ್ನೊಂದು ನಿಮ್ಗೆ ಹೂವಲ್ಲಿ ಸಿಗದಿರೋ ಕಲರ್ಸ್ ಡ್ರೆಸ್ ಮೆಟೀರಿಯಲ್ಸ್ ಗೆ ಕಲರ್ಸ್, ಒಂದ್ 10 ಕಲರ್ಸ್ ಇಲ್ಲ 20 ಕಲರ್ಸ್ ನಿಮ್ಗೆ ಸಿಕ್ಬಿಡ್ತು ಅಂದ್ರೆ ರೋಸ್ ತಗೊಂಡ್ ಇಟ್ಕೊಂಡ್ರೆ ಎಲ್ಲಾ ಕಲರ್ಸ್, ಇದೆಲ್ಲ ಟ್ರೆಂಡಿ ಕಲರ್ಸ್ ನ್ಯಾಚುರಲ್ ಫ್ಲವರ್ಸ್ ಸಿಗಲ್ಲ ನಿಮ್ಗೆ. ಆನಿಯನ್ ಪೀಚ್ ಕಲರ್ ಇದು ತುಂಬಾನೇ ಟ್ರೆಂಡಿ ಕಲರ್ ಇದು, ಇದೆಲ್ಲ ನಿಮ್ಗೆ ನ್ಯಾಚುರಲ್ ಇದು ಡ್ರೆಸ್ ಅಲ್ಲಿ ಇಲ್ಲ ಸ್ಯಾರೀಸ್ ಅಲ್ಲಿ ಸಿಗಲ್ಲ, ಸಿಗದಿರೋ ಕಲರ್ಸ್ ಸಿಗಲ್ಲ ನಿಮ್ಗೆ. ಫ್ಯಾನ್ಸಿ ಕಲರ್ಸ್, ಪೀಚ್ ಕಲರ್, ಪ್ರತಿಯೊಂದು ರೇಷ್ಮೆ ಸೀರೆಗೂ ಒಂದೊಂದು ರೇಷ್ಮೆ ಹೂವ ತಗೋಬಿಟ್ರೆ ತುಂಬಾ ಚೆನ್ನಾಗಾಗುತ್ತೆ. ಬ್ಯಾರಿಯರ್ ಏನಿದೆ
ಅಂಡ್ ಫ್ರೆಂಡ್ಸ್ ಇಲ್ಲಿ ಕೂಡ ನೋಡ್ಬೋದು ಇದು ಕಾರ್ಪೊರೇಟ್ಗೋಸ್ಕರ ಅವರು ಮಾಡಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಕಾರ್ಪೊರೇಟ್ ಗಿಫ್ಟಿಂಗ್ಗೋಸ್ಕರ ಅಂದರೆ ಈ ಥರ ಶೂ ಅಂದರೆ ವಾಸ್ ಜೊತೆಗೆ ಫ್ಲವರ್ ವಾಸ್ ಜೊತೆಗೆ ಆ ಥರ ಎಲ್ಲ ಗಿಫ್ಟಿಂಗ್ ಪರ್ಪಸ್ಗೋಸ್ಕರ ಮಾಡಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಇವಾಗ ನಾವು ಅವರು ಪ್ರತಿಯೊಂದು ತುಂಬ ಡೀಟೇಲ್ ಆಗಿ ರೇಷ್ಮೆ ಗೂಡಿಂದ ಯಾವ ರೀತಿಯಾಗಿ ಈ ಹೂನ ತಯಾರು ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಇದು ರೇಷ್ಮೆ ಗೂಡಿದು, ಫುಲ್ ಗೂಡಿದು ನೋಡಿ, ಇದ ಮೇಲೆ ಸಿಲ್ಕ್ ಕಾಣ್ತಾ ಇದೆಯಾ? ಈ ಸಿಲ್ಕ್ ಎಕ್ಸ್ಟ್ರಾಕ್ಷನ್, ಈ ಸಿಲ್ಕ್ ಎಕ್ಸ್ಟ್ರಾಕ್ಷನ್. ಈ ಗೂಡು ಬಂದ್ಬಿಟ್ಟು ನಿಮ್ಗೆ ಇದನ್ನ ಬಿಸಿ ನೀರಲ್ಲಿ ಹಾಕ್ತಾರೆ. ಒಂದ್ 7 ಗೂಡು ಇಲ್ಲ 8 ಗೂಡು ಬಿಸಿ ನೀರಲ್ಲಿ ಹಾಕಿದಾಗ ಇದು ಬಿಸಿ ನೀರಲ್ಲಿ ಬಿದ್ದ ತಕ್ಷಣ ಏನಾಗುತ್ತೆ, ಒಂದೇ ತರ ಬರ್ತಾ ಇರುತ್ತೆ, ನಿಮ್ಗೆ ಕಟ್ಟೆ ಆಗಲ್ಲ. ರೇಷ್ಮೆ ಫುಲ್ ದಾರ ಫುಲ್ ಬರ್ತಾನೆ ಇರುತ್ತೆ, ಅರೌಂಡ್ 2500 ಮೀಟರ್ಸ್ ಹತ್ರ ಬರುತ್ತೆ. ಅಷ್ಟು ಬರುತ್ತೆ, ಆತರ 7 ಗೂಡು ಸೇರುತ್ತೆ. 7 ಗೂಡು ಸೇರಿದಾಗ ಮಾತ್ರ ನಿಮ್ಗೆ ಇದರಿಂದ ಬರೋದು. ಇದನ್ನೇ ನಿಮ್ಗೆ ರೀಡ್ ಮಾಡ್ತಾರೆ. ರಾಮನಗರ, ಮಂಡ್ಯ ಆ ಕಡೆ ಎಲ್ಲ ಬಂದು, ಕನಕಪುರ ಆ ಕಡೆ ಎಲ್ಲ ಬಂದು, ಶಿಡ್ಲಘಟ್ಟ, ಕೊಳ್ಳೇಗಾಲ ಎಲ್ಲ ಇದರಿಂದಾನೇ ಆಗೋದು. ಇದು ಎಕ್ಸಾಕ್ಟ್ ಗೂಡು. ಇದರಲ್ಲಿ ನಾವೀಗ ಇದನ್ನ ಕಟ್ ಮಾಡಿ ಎಲ್ಲ ಶೇಪ್ ಮಾಡಿ ಡೈ ಮಾಡಿ ಎಲ್ಲ ಮಾಡ್ತೇವೆ. ಇದ್ರಲ್ಲಿ ನಿಮ್ಗೆ 1.2 ರೇಷ್ಮೆ ಎತ್ತಿರಲ್ಲ, ಎಕ್ಸ್ಟ್ರಾಕ್ಟ್ ಆಗಿಲ್ಲ, ರೇಷ್ಮೆ ಹಂಗೆ ಇದೆ. ಅದಕ್ಕೆ ಮರನು ರೇಷ್ಮೆನು ನಂಟು ಜಾಸ್ತಿ. ಫ್ರೆಂಡ್ಸ್ ಅವ್ರಿಬ್ರು ಅವ್ರಿಬ್ರು ಇದ್ರೇನೆ ಬಂದ್ಬಿಟ್ಟು ನಿಮ್ಗೆ ಗೂಡು ಬರೋದು. ಯಾಕೆ ಕಬ್ಬಿಣದಲ್ಲಿ ಮಾಡಕ್ ಆಗಲ್ವಾ? ಮಾಡಕ್ ಆಗಲ್ಲ. ಇವಾಗ ನಾವು ಮಗ್ದಲ್ಲಿ ಮಾಡುವಾಗ ಅಷ್ಟೇ, ಆ ಸೀರೆ ಫಿನಿಶ್ ಆದ್ಮೇಲೆ ಫುಲ್ಲು ನೀವು ಸುತ್ಕೋಬೇಕು ಅಂದ್ರೆ ಮರದಲ್ಲೇ ಸುತ್ತ, ಐರನ್ ಕಂಟೈನರ್ ಬೇರೆ ಇದ್ರಲ್ಲಿ ಮರಾನೇ ಯೂಸ್ ಮಾಡ್ತೀವಿ. ಅದಕ್ಕೆ ಎಲ್ಲ ಅದು ನ್ಯಾಚುರಲ್ ಫೈಬರ್, ಇದು ನ್ಯಾಚುರಲ್, ನಿಮ್ಗೆ ಯಾವ್ದು ಒಂದು ಆರ್ಟಿಫಿಷಿಯಲ್ ಇರಲ್ಲ. ಫಸ್ಟ್ ಸ್ಟೆಪ್ ಗೂಡು ಹಿಂಗಿರುತ್ತೆ, ಇದು ಫಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್ ಆದ್ಮೇಲೆ ಸೆಕೆಂಡ್ ಸ್ಟೆಪ್ ಈ ತರ ತೆಗೆದು ಹುಳ ತೆಗ್ದು ಬಿಡ್ತೀವಿ, ಕಟ್ ಮಾಡ್ತೀವಿ. ಈ ತರ ಈ ತರ ಶೇಪಿಂಗ್ ಮಾಡೋದು ಲೇಡೀಸ್ ಸಪರೇಟ್ ತಗೊಳ್ತಾರೆ, ಇದು ತಗೊಂಡು ಕಟ್ ಮಾಡಿ ಶೇಪ್ ಮಾಡಿ ಎತ್ಬಿಡ್ತೀವಿ. ನೋಡಿ ಈ ತರ ಕಟಿಂಗ್ ಆಗುತ್ತೆ, ಪ್ರತಿಯೊಂದು ಈ ತರ ಕಟಿಂಗ್ ಆಗುತ್ತೆ. ಒಂದೊಂದು ಪೀಸು ಕಟಿಂಗ್ ಆಗುತ್ತೆ, ಅದ್ರಲ್ಲಿ ನೋಡಿ ಒಂದೊಂದು ಬ್ಲಾಕ್ ಈ ತರ ಬರುತ್ತೆ, ವೇಸ್ಟೇಜ್ ಜಾಸ್ತಿ ಹೋಗುತ್ತೆ ನಮ್ಗೆ. ಇದು ವೇಸ್ಟ್, ಇದು ನಾವು ಹಾಕಕ್ ಆಗಲ್ಲ, ನೀವು ದಯ ಮಾಡಿ ಇದೆಲ್ಲ ಇದು ತೆಗ್ದ್ಬಿಡ್ತೀವಿ, ಬಟ್ ಇದು ಆಗಲ್ಲ ಯೂಸ್, ಇದು ಬ್ಲಾಕ್ ಆಗ್ಬಿಟ್ರೆ ವೇಸ್ಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸೊಲ್ಯೂಷನ್ ನೋಡಿ, ಈ ತರ ಶೇಪ್ಸ್ ಮಾಡ್ತೀವಿ, ಹೂವ ತರ ಶೇಪ್, ಒಂದೊಂದು ಒಂದೊಂದು ಶೇಪ್ ತರ ಮಾಡ್ತೀವಿ. ಅಂದ್ರೆ ಅದನ್ನು ಕಷ್ಟ, ಒಂದೇ ತರ ಮಾಡ್ಬೇಕು ನೋಡಿ, ಇದು ಒಂದೇ ಸೈಜ್ ಬರ್ಬೇಕು ನಿಮ್ಗೆ, ಒಂದೇ ತರ ಬರ್ಬೇಕು. ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಇತ್ತು ಅಂದ್ರೂ ನಿಮ್ಗೆ ಬರಲ್ಲ. ಇದ್ರಲ್ಲಿ ಎರಡ್ ಲೇಯರ್ ಆಗಿ ಸುಲಿತೀವಿ, ಸುಲಿದು ಒಳಗಡೆ ಇರೋ ಲೇಯರ್ ನ ಮೇಲ್ ಹಾಕ್ತೀವಿ ನೋಡಿ. ಇದು ಸಾಫ್ಟ್ ಇರುತ್ತೆ, ನೀವು ಮುಟ್ಟ ನೋಡಿ, ಇದು ನೋಡಿ ಮೇಲೆ ಇರೋದು ರಫ್ ಇರುತ್ತೆ, ಈ ರಫ್ನೆಸ್ ನ ಒಳಗಡೆ ಹಾಕ್ತಿವಿ. ಇದು ಬಂದ್ಬಿಟ್ಟು ಇದು ಚಾಕು ಇಟ್ಕೊಂಡು ಒಂದೊಂದು ಸುಲಿತಾರೆ, ಅದೇ ಹಾರ್ಡ್ ವರ್ಕ್ ಜಾಸ್ತಿ, ಇದೆಲ್ಲ ಫುಲ್ ಕೈ ಕೆಲಸ, ತುಂಬಾ ಕೈ ಕೆಲಸ ಇದೆಲ್ಲಾನೇ. ಇದೊಂದು ಇದ್ರೊಳಗೆ ಎರಡ್ ಲೇಯರ್ ಸುಲಿತೀವಿ, ಎರಡಲ್ಲ ನಾಲ್ಕೈದು ಲೇಯರ್ ಬರುತ್ತೆ, ಬಟ್ ನಮ್ಗೆ ಎರಡ್ ಲೇಯರ್ ಮಾಡ್ತೀವಿ. ಎರಡಿದ್ರೆ ಸಾಕು, ಎರಡ್ ಮಾಡಿದಾಗ ನೋಡಿ ಈ ತರ ಎರಡ್ ಲೇಯರ್ ಆಗುತ್ತೆ. ಇದು ಮೇಲೆ ಲೇಯರ್, ಇದು ಒಳಗಡೆ, ಈ ಒಳಗಡೆ ಲೇಯರ್ ನ ಡೈ ಮಾಡಿ ಹಿಂಗ್ ಮೇಲೆ ಹಾಕ್ತೀವಿ. ಹಿಂಗ ಹಾಕಿದಾಗ ನಿಮ್ಗೆ ಈ ಕಲರ್ ಶೈನಿಂಗ್ ಇದ್ರ ಮೇಲೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಅದರಿಂದ ಈ ಸುಲಿತೀವಿ ನೋಡಿ. ಇದು ಬಂದು ರೋಸಸ್ ಮಾಡಿ ಆಮೇಲೆ ಯಾವ ಕಲರ್ ಬೇಕೋ ನಾವು ಅದ್ ಮಾಡಿ ನೋಡಿ. ರೇಷ್ಮೆ ನಿಮ್ಗೆ ಬರ್ತಾನೆ ಇರೋವರೆಗೂ ಬರ್ತಾನೆ ಇರುತ್ತೆ, ಅದು ಬರ್ತಾ ಇದಾಗ್ಲೇ ನಿಮ್ಗೆ ಅದು ನ್ಯಾಚುರಲ್, ಪ್ಲಾಸ್ಟಿಕ್ ಅಲ್ಲಿ ಬರಲ್ಲ, ನ್ಯಾಚುರಲ್ ಇರೋದ್ರಿಂದಾನೇ ಇದು ಬರೋದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಂಟೆಂಟ್ ನ ಕವರ್ ಮಾಡೋದಕ್ಕೆ ಕಾಪರ್ ವೈರೇ ನಾನು ಟೈ ಮಾಡೋದು, ಯಾವ್ದ್ರಲ್ಲೂ ಕಾಂಪ್ರೈಸ್ ಆಗೇ ಇಲ್ಲ ನಾನು ನೋಡಿ. ಎಲ್ಲದರಲ್ಲೂ ನಿಮ್ಗೆ ಕಾಪರ್ ವೈರೇ ಇರುತ್ತೆ, ಕಾಪರ್ ವೈರ್ ಹಾಕಿ ನಿಮ್ಗೆ ಟೈ ಮಾಡಿರ್ತೀನಿ. ಒಳಗಡೆ ಎಲ್ಲ ಫುಲ್ ಕಾಪರ್ ವೈರ್ ಇದೆ ಇಲ್ಲಿ,
ಅಂದ್ರೆ ಅದನ್ನ ಒಂದೊಂದು ಟೈ ಮಾಡಿರೋದು ಬಂದು ಕಾಪರ್ ವೈರ್, ಕಾಪರ್ ವೈರ್ ಒಂದೊಂದು ಹ್ಯಾಂಡ್ ಮೇಡ್ ಕಾಪರ್ ವೈರ್ ಇಂಟರ್ಲಾಕ್, ಒಂದೊಂದಕ್ಕೂ ಇಂಟರ್ಲಾಕ್ ಆಗಿರುತ್ತೆ. ನೀವು ಅಷ್ಟು ಜಲ್ದಿ ಬಿಚ್ಚೋದಕ್ಕೆ ಆಗಲ್ಲ. ಕಾಪರ್ ತುಂಬಾ ಜಾಸ್ತಿ ಮ್ಯಾಗ್ನೆಟಿಕ್ ಫೋರ್ಸ್ನ ಅಬ್ಸರ್ವ್ ಮಾಡುವ ಒಂದು ಶಕ್ತಿ ಅದು, ಅಂದ್ರೆ ಹೋಲ್ಡ್ ಮಾಡಿ ಇಟ್ಕೊಳ್ಳೋದಕ್ಕೆ ಅದೇ. ಯಾಕೆ ಕರೆಂಟ್ ನ ಹೆಂಗೆ ಹೋಲ್ಡ್ ಮಾಡಿ ಇಡುತ್ತೋ ಆ ಕಾನ್ಸೆಪ್ಟ್ ಕಾಪರ್ ವೈರ್. ಅದಕ್ಕೆ ನಾನು ಬೇರೆ ಯಾವ್ದು ಯೂಸ್ ಮಾಡಿಲ್ಲ, ಕಾಪರೇ ಯೂಸ್ ಮಾಡ್ಬೇಕು ಅಂದ್ರೆ ಕಾಪರ್ ಮಾಡಿರೋದು. ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗ್ಬಾರ್ದು, ಯಾಕಂದ್ರೆ ನನ್ನ ಹತ್ರ ನಮ್ಮ ಹತ್ರ ತಗೊಳ್ಳೋ ಕಸ್ಟಮರ್ಸ್ ಅದನ್ನ ತೃಪ್ತಿಯಾಗಿ ಯೂಸ್ ಆಗ್ಬೇಕು. ನಾವು ಮಾಡಿದ್ರೆ ಖುಷಿಯಾದ್ರೇನೆ ನಮಗೂ ಮಾಡಿದಕ್ಕೆ ಒಂದು ಅರ್ಥ ಇರುತ್ತೆ. ಏನೋ ದುಡ್ಡು ಬರುತ್ತೆ ಅಂತ ಮಾಡೋದಲ್ಲ ಅದ್ರ ಕೆಲಸ. ಖಂಡಿತ, ಎಷ್ಟು ಡೀಟೇಲ್ ವರ್ಕಿಂಗ್ ಇದೆ ಅಂದ್ರೆ ಅದರಲ್ಲಿ ತುಂಬಾನೇ ಡೀಟೇಲ್ ವರ್ಕಿಂಗ್, ತುಂಬಾನೇ ಅಂದ್ರೆ ಏನು ಮ್ಯಾನ್ ವರ್ಕ್ ತುಂಬಾ ಇದೆ. ಇವಾಗೆಲ್ಲ ಫುಲ್ ಮಷೀನ್ ವರ್ಕ್ ಬಂದು 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 ಮನುಷ್ಯರು ಕೈಯಿಂದ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದಾರೆ. ಬಟ್ ಇದೆಲ್ಲ ಅದನ್ನ ನೆನಪಿಸುತ್ತೆ. ಆಕ್ಚುಲಿ ಮೇನ್ ಕಾನ್ಸೆಪ್ಟ್ ಮನೆಯಲ್ಲಿ ಕುತ್ಕೊಂಡಿರೋ ಲೇಡೀಸ್ಗೆ ಒಳ್ಳೆ ಕೆಲಸ ಯಾಕಂದ್ರೆ ಅವ್ರಿಗೂ ಒಂದು ಯೂಸ್ ಆಗ್ಬೇಕು. ಏನೋ ಮನೆಯಲ್ಲೇ ಹೊರಗಡೆ ಎಲ್ಲೂ ಹೋಗ್ತೀರಾ, ಅವ್ರಿಗೆ ವರ್ಕು ಇರಬೇಕು, ಸಂಪಾದನೆ ಆಗ್ಬೇಕು, ಅವ್ರ ಖರ್ಚಿಗೆ ಆಗ್ಬೇಕು. ಯಾರನ್ನ ಒಬ್ಬರನ್ನ ಒಬ್ಬರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಲೇಡೀಸ್ ಬಂದು ಒಬ್ಬರ ಮೇಲೆ ಡಿಪೆಂಡ್ ಆಗೋದು ಬೇಡ ಅನ್ನೋ ಕಾನ್ಸೆಪ್ಟ್ ಅಲ್ಲೇ ನಾನು ಇದು ಮಾಡ್ತಿರೋದು ಮೇನ್ ಕಾನ್ಸೆಪ್ಟ್. ಅದಕ್ಕೆ ಅದಕ್ಕೆ ಅವ ಇನ್ಚಾರ್ಜ್ ಎಲ್ಲ ಫುಲ್ ಅವರೇ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಅಂದ್ರೆ ಇಬ್ರದು ಕೋಆರ್ಡಿನೇಷನ್ ಇದ್ರೇನೆ ಈ ತರ ಸಕ್ಸೆಸ್ ಆಗುತ್ತೆ. ಒಬ್ಬರು ಕೈ ಮಾಡಕ್ಕಾಗಲ್ಲ, ಮಕ್ಕಳು ಹೆಲ್ಪ್ ಮಾಡ್ತಾರೆ. ಮಕ್ಕಳು ಕಲರ್ ಕಾಂಬಿನೇಷನ್ ಇಂದ ಎಲ್ಲಾ ಅವರ ಐಡಿಯಾಗಳು ಎಲ್ಲಾ ಅವರೇ ಮಾಡೋದು. ಈ ಕಾರ್ಡ್ಸ್ ಎಲ್ಲ ನನ್ನ ಮಗನೇ ಮಾಡಿದ್ದು. ಪ್ಯಾಕಿಂಗ್ಸ್ ಎಲ್ಲ ಎಲ್ಲಾ ಅವರ ಇನ್ಚಾರ್ಜ್. ಈ ಪ್ಯಾಕಿಂಗ್ ಎಲ್ಲ ಅವರ ಇನ್ಚಾರ್ಜ್. ಈ ಕಾರ್ಡ್ ಎಲ್ಲ ಕಾರ್ಡ್ಸ್ ಎಲ್ಲ ನೋಡಿ. ಪ್ರತಿಯೊಂದಕ್ಕೂ ಈ ತರ ಒಂದು ನಿಮ್ಗೆ ಏನ್ ಹೇಳ್ತಾರೆ ಗ್ಯಾರಂಟಿ ತರ ಇದು, ಗ್ಯಾರಂಟಿ ತರ ಇದು ಅಂದ್ರೆ ಸುಮಾರು ಜನ ಗೂಡೆ ನೋಡಿಲ್ಲ. ಹೌದು, ರೇಷ್ಮೆ ಗೂಡು. ಪ್ರತಿಯೊಂದು ಫುಲ್ ಡೀಟೇಲ್ಸ್ ಇದೆ ನೋಡಿ. ಇಂಡಿಯನ್ ಸಿಲ್ಕ್ ಅಪ್ರಿಷಿಯೇಟ್ ದ ಲವ್ ಆಫ್ ಲೇಬರ್, ಇದು ನಮ್ ಟ್ಯಾಗ್ ಲೈನ್. ಅಂದ್ರೆ ಇದ್ರಲ್ಲಿ ಮೂರ್ ಜನ ಬರ್ತಾರೆ, ನಮ್ ಫಾರ್ಮರ್ಸ್ ಬರ್ತಾರೆ, ನಮ್ ವೀವರ್ಸ್ ಬರ್ತಾರೆ, ಮತ್ತೆ ಆಡಿಷನ್ಸ್ ಬರ್ತಾರೆ. ತುಂಬಾ ಚೆನ್ನಾಗಿದೆ. ಅಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರತಿಯೊಂದು ಮೈನ್ಯೂಟ್ ಮೈನ್ಯೂಟ್ ಥಿಂಗ್ ತುಂಬಾ ತಲೆಯಲ್ಲಿ ಕಾನ್ಸೆಪ್ಟ್ ನ ಇಟ್ಕೊಂಡು ಚೆನ್ನಾಗಿ ಮಾಡಿದೀರಾ. ಇದೆಲ್ಲ ನಮ್ಮ ಮಕ್ಕಳ ಐಡಿಯಾ, ಇದೆಲ್ಲ ಈ ತರ ಮಾಡ್ಬೇಕು, ಈ ತರ ಡಿಫ್ರೆಂಟ್ ಆಗಿರ್ಬೇಕು ಅಂತ ಮಾಡಿರೋದು. ನೋಡಿ ಇದು ಅಷ್ಟೇ ಸಿಲ್ಕ್, ನೀವು ಕೈಯಲ್ಲಿ ಇಟ್ಕೊಂಡಿದಿರಲ್ಲ ಇದು ನಾನು ಕಾಂಪ್ರಮೈಸ್ ಮಾಡಿಲ್ಲ, ಇದು ಸಿಲ್ಕ್. ಅದನ್ನು ನಾವು ಸಿಲ್ಕ್ ಬೇರೆ ಯಾವ್ದು ಮಾಡಬಾರ್ದು. ಯಾಕಂದ್ರೆ ಸುಮಾರು ಜನಕ್ಕೆ ಇದನ್ನ ತಗೊಂಡೋಗಿ ಇಟ್ಕೊಂಡು ಒಂದ್ ಪೂರ್ಣ ಇದಕ್ಕೆ ಇಲ್ಲ ಏನೋ ಬಟ್ಟೆ ಇಲ್ಲ ಅಂದ್ರೆ ಯೂಸ್ ಮಾಡ್ಕೋಬಹುದು, ತಗೊಂಡೋಗಿ ಯಾಗಕ್ ಹಾಕ್ಬಹುದು. ಇಷ್ಟ ಆಗೋರು ಸಾಕು, ದೊಡ್ಡ ವಿಷಯ ಇಲ್ಲ. ಈ ಗೂಡ್ ಹಾಕೋರು ಸಾಕು, ಜಾಗದಲ್ಲಿ ನೀವು ಈ ಗೂಡ್ ಹಾಕೋರು ಸಾಕು. ರೇಷ್ಮೆ ಹಾಕಿದ್ರೇನೆ ನಿಮ್ಗೆ ಒಂದು ಇದು ಬಿಚ್ಚ ಹಾಕ್ಬೋದು. ಇಲ್ಲ ದೇವ್ರಿಗೆ, ಲಕ್ಷ್ಮಿಗೆ, ಲಕ್ಷ್ಮೀ ವೆಂಕಟೇಶ್ವರಿಗೆ ತುಂಬಾ ಶ್ರೇಷ್ಠ ರೇಷ್ಮೆ. ರೇಷ್ಮೆ ತುಂಬಾ ಶ್ರೇಷ್ಠ ಅವ್ರಿಗೆ, ದೇವ್ರಿಗೆ ಎಲ್ಲಾ ದೇವ್ರಿಗೂ ಹಾಕ್ಲೇಬೇಕು, ಆತರ ತುಂಬಾ ಒಳ್ಳೇದು. ಅದರಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಇಬ್ಬರಿಗೆ ಬಂದು ಅವ್ರ ಅಲಂಕಾರ ಪ್ರಿಯರು, ಅವ್ರು ಕಲರ್ಫುಲ್ ಆಗಿರ್ಬೇಕು, ಯಾವ ಅಷ್ಟೇ ಕಲರ್ಫುಲ್ ಆಗಿರ್ಬೇಕು ಅವ್ರ ಅಲಂಕಾರ ಪ್ರಿಯರು. ಅದಕ್ಕೋಸ್ಕರನೇ ಮೇನ್ ಕಾನ್ಸೆಪ್ಟ್ ನಾವು ಮಾಡ್ತಾ ಇರೋದು. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡ್ಬೋದು ಅವರೊಂದು ಬುಕ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಅರ್ಥನ್ ಹ್ಯಾಂಡ್ ಲೂಮ್ಸ್ ಮತ್ತು ಹ್ಯಾಂಡ್ ಮೇಡ್ಸ್ ಅಂತ ಒಂದು ಬುಕ್ಕನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನೋಡ್ಬೋದು ಒಂದು ಆಂಡಾಳ್ ಮಾಲೆ ಅಂತ, ಈ ಥರ ಶಿವನ್ಗೆ ಈ ಥರ ಫುಲ್ಲು ಒಂದು ಮಾಲೆ, ಮತ್ತು ಹಾಗೂ ಮದುವೆಗೆ ಮತ್ತು ರಿಸೆಪ್ಷನ್ಗೆ ಪ್ರತಿಯೊಂದಕ್ಕೂ ಹಾರಗಳನ್ನ ಕೂಡ ಅವರು ರೇಷ್ಮೆಯಿಂದನೇ ರೆಡಿ ಮಾಡಿದ್ದಾರೆ. ಸೊ ಈ ಥರ ರೇಷ್ಮೆ ಹಾರಗಳೆಲ್ಲ ಹಾಕೊಂಡ್ರೆ ಏನು ಗೊತ್ತಾ, ವರ್ಷಾನ್ಗಟ್ಟಲೆ ಇಟ್ಕೋಬೋದು. ಇವಾಗ ನಮ್ಮ ಕಡೆ ಎಲ್ಲ ಒಂದು ಶಾಸ್ತ್ರ ಇದೆ, ಒಂದು ವರ್ಷ ತನಕನಾದರೂ ಇಟ್ಕೋಬೇಕು ಅಂತ. ಬಟ್ ಇದು ವರ್ಷಾನ್ಗಟ್ಟಲೆ ಇಟ್ಕೋಬೋದು. ಮತ್ತು ಹೇರ್ ಆಕ್ಸೆಸರೀಸ್ಗೆ ನೋಡಿ, ಹೇರ್ ಆಕ್ಸೆಸರೀಸ್ಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದ್ರದ್ದು ಔಟ್ಪುಟ್ ಏನಿದೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಕಾರ್ಪೊರೇಟ್ಗೆ ಈ ಥರ ವಾಸ್ ಥರನೂ ಮಾಡಿದ್ದಾರೆ. ಸೊ ಪ್ರತಿಯೊಂದಕ್ಕೂ ಯೂಸ್ ಆಗೋ ಥರಾನೆ. ಹಾಗೂ ಈ ಥರ ಚಿಕ್ಕ ಪುಟ್ಟ ಫಂಕ್ಷನಿಂದ ಹಿಡಿದು ದೊಡ್ಡ ದೊಡ್ಡ ಫಂಕ್ಷನ್ ತನಕನೂ ನೀವು ಪರ್ಮನೆಂಟ್ ಆಗಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ನಿಮಗೆ ಇಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ಬಂದು ನೋಡಿದ್ರೆ ಇನ್ನಷ್ಟು ಗೊತ್ತಾಗುತ್ತೆ. ಏನಕ್ಕೆ ನಾನು ರೀಚೇಬಲ್ ಮಾಡ್ತಾ ಇದ್ದೀನಿ ಅಂದ್ರೆ, ಕಸ್ಟಮರ್ ಯೂಸ್ ಆಗಬೇಕು. ಅವ್ರು ಕೊಡೋ ದುಡ್ಡು ನನ್ಗೆ ನಿಂತ್ಕೊಳ್ಳಲ್ಲ, ನಾನು ಕೊಡೋ ಪ್ರಾಡಕ್ಟ್ ಅವ್ರಿಗೆ ಯೂಸ್ ಆಗ್ಬೇಕು, ಅವ್ರಿಗೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರಬೇಕು. ಸುಮಾರು ಜನಕ್ಕೆ ಗೊತ್ತಿಲ್ಲ ರೇಷ್ಮೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಿದ್ರ ಮಾಡ್ತಾ ಇದ್ರೆ. ಏನೋ ರೇಷ್ಮೆ ಸೀರೆ ಅಷ್ಟು ಕಾಸ್ಟ್ಲಿ ತಗೊಳ್ತಾರೆ, ಇನ್ವೆಸ್ಟ್ ಮಾಡ್ತಾರೆ, ತಗೊಂಡು ಬೀರೋಲ್ ಇಟ್ಬಿಡ್ತಾರೆ, ಏನು ಪ್ರಯೋಜನ ಇಲ್ಲ. ಆಮೇಲೆ ಯಾವಾಗಾದ್ರು ಒಂದು ಫಂಕ್ಷನ್ ಆಯ್ತಾ ಅವಾಗ ತಿರುಗ ತಗೊಂತಾರೆ, ಯೂಸ್ ಮಾಡ್ತಾರೆ, ಏನು ಪ್ರಯೋಜನ ಇಲ್ಲ. ಅದರಲ್ಲಿ ಎನರ್ಜಿ ಲೆವೆಲ್ ಏನು ಬರಬೇಕು ಇವ್ರಿಗೆ ಬರಲ್ಲ. ಅದು ನೀವು ಯಾವಾಗ ಒಂದು ಫೋಟೋಗೋ ಇಲ್ಲ ಒಂದು ಹೂವು ಆಗೋ ಮನೇಲಿ ಇಟ್ಟಾಗ ಆ ಎನರ್ಜಿ ಲೆವೆಲ್ ಹೊರಗಡೆ ನಿಮ್ಗೆ ಡಿಸ್ಪೋಸ್ ಆಗುತ್ತೆ. ಮೇನ್ ಕಾನ್ಸೆಪ್ಟ್ ಅದೇ.
ಸುಮ್ ನಮ್ಮವ್ರಿಗೆ ಗೊತ್ತಿಲ್ಲ, ನಮ್ಮಿವರ್ಗೆ ಏನೋ ನಾವ್ ಮಾಡ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ ಅಷ್ಟೇ. ಅದೇ ನಾನು ಹೇಳ್ತಿಲ್ಲ, ಗಾಡ್ಸ್ ಗಿಫ್ಟ್ ನಮ್ಗೆ. ಏನು ಅಂದ್ರೆ ಇಷ್ಟು ದೊಡ್ಡ ಕಿಂಗ್ ಮೇಕರ್ಸ್ ಎಲ್ಲ ಇರೋವಾಗ ಆ ಐಡಿಯಾ ನಮಗ್ ಕೊಟ್ಟಿದ್ದಾರೆ ಭಗವಂತ. ದೇವ್ರಿಗೆ ಫೋಟೋ ಹಾಕೋದಕ್ಕೆ, ಒಂದು ಆರ ಮಾಡೋದಕ್ಕೆ ನಮ್ಗೆ ಐಡಿಯಾ ಕೊಟ್ಟಿದಾರಲ್ಲ, ಅದೇ ಒಂದು ಗಾಡ್ ಗಿಫ್ಟ್ ಮೇನ್ ಬೇಕಾಗಿರೋದು. ಅದು ಎಷ್ಟೋ ಕೆಲಸ ಇವಾಗ ನಾನು ವ್ಯೂವರ್ ನಂತರ ಲಕ್ಷಾನ್ ಗಟ್ಲೆ ಮಗ್ದವ್ರು ಇದಾರೆ, ವ್ಯೂವರ್ಸ್ ಇದಾರೆ, ಎಲ್ಲಾರು ಸೀರೆನೆ ಮಾಡ್ತಿರೋದು. ಆದ್ರೆ ಅದು ಏನಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ದಿರಾನೆ ಮಾಡ್ತಿದ್ರೆ. ನಂಗೆ ನಿಮ್ಮಿಬ್ರು ನೋಡ್ತಾ ಇದ್ರೆ ನಮ್ಮ ಅಪ್ಪ ಅಮ್ಮ ನೋಡ್ದಂಗೆ ಫೀಲ್ ಆಗ್ತಾ ಇದೆ. ಯಾಕಂದ್ರೆ 99 ವೆರೈಟಿನ ಕಂಡುಹಿಡ್ದಿದ್ದು ಬಂದು ನಮ್ಮಪ್ಪ. ಸೊ 99 ವೆರೈಟಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಬಂದು ನಮ್ಮಪ್ಪ. ಇವಾಗ ಅಮ್ಮಾಸ್ ಇಟಾಲಿಯನ್ ಪಿಜ್ಜಾ ಅಂತ ಒಂದು ಹೊಸ ಪಿಜ್ಜಾನ ಕಂಡುಹಿಡ್ದಿದ್ದಾರೆ ಇಬ್ರು. ಸೊ ಅವರಿಬ್ರು ಅಷ್ಟೇ ಒಟ್ಟಿಗೆ ಇದೇ ತರ ನಿಮ್ಮಿಬ್ರು ತರನೇ ಒಟ್ಟಿಗೆ ಕಷ್ಟ ಪಡ್ತಾ ಇದಾರೆ. ಆಕ್ಚುಲಿ ನಾನು ಏನು ಅಂದ್ರೆ 18-20 ಇಯರ್ಸ್ ಇಂದ ನಾನು ಫೇಲ್ಯೂರ್ ಆಗ್ತಾ ಇದೆ, ನಾನು ಬಿಡ್ತಾ ಇಲ್ಲ ತಗೊಂಬಂದೆ ಫೇಲ್ಯೂರ್ ಆಗ್ತಾ ಇತ್ತು. ಈ ಸತಿ ಅವ್ರು ಕೇಳಿದಾಗ ಇದೇ ತರ ತಗೊಂಬಂದ್ವಿ, ತಿರ್ಗಾ ಡೈ ಮಾಡಿದ್ವಿ, ಫೇಲ್ಯೂರ್ ಆಯ್ತು. ಅವ್ರು ನಮ್ಮ ವೈಫ್ ಹೇಳಿದ್ರು ಬಿಡೋದ್ ಬೇಡ ಈ ಸತಿ ಮಾಡೋಣ, ಯಾಕಂದ್ರೆ ಅವ್ರು ನನ್ಗೆ ಬೂಸ್ಟ್ ಮಾಡಿದಕ್ಕೆ ನಾನು ಬಂದು ಮಾಡ್ತಾ ಇರೋದು. ಇಲ್ಲ ನಾನ್ ಬೇಡ, ಸುಮ್ನೆ ಲಾಸ್ ಆಗ್ತಾ ಇದೆ, ಬೇಡ ಬೇಡ. ಯಾಕಂದ್ರೆ ಕಾಸ್ಟ್ಲಿ ಇತ್ತು, ತುಂಬಾ ಕಾಸ್ಟ್ಲಿ. ಸುಮ್ನೆ ಒಂದು 5 kg 10 kg ತಗೊಂಡ್ರೆ 5,000-10,000 ಹಾಕ್ಬೇಕು. ಫೇಲ್ಯೂರ್ ಆಗ್ತಾನೆ ಇತ್ತು. ಆಮೇಲೆ ಇವ್ರು ಎತ್ಕೊಂಡು ಇಲ್ಲ ಬೇಡ ಬಿಡೋದ್ ಬೇಡ ಮಾಡೋಣ, ಏನಾದ್ರೂ ಸಾಧಿಸೋಣ, ಏನಾದ್ರು ಒಂದ್ ಚೇಂಜ್ ಆಫ್ ಇರ್ಲಿ. ಯಾಕಂದ್ರೆ ಇದರಲ್ಲಿ ಕಿಂಗ್ ಮೇಕರ್ಸ್ ಎಲ್ಲ ಇದಾರೆ, ರೇಷ್ಮೆ ಸೀರೆ ಮಾಡೋರು ಕಿಂಗ್ ಆಫ್ ದ ಕಿಂಗ್ ಮೇಕರ್ಸ್ ಎಲ್ಲ ಇದಾರೆ. ನಮ್ಗೆ ಆ ಭಗವಂತ ಬಂದ್ಬಿಟ್ಟು ಈ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾನೆ, ದೇವ್ರಿಗೆ ಫೋಟೋಸ್ಗೆ ಅಂತ ಮಾಡೋದಕ್ಕೆ ಹಾರ ಯಾರಿಗೂ ಕೊಟ್ಟಿಲ್ಲ. ಆ ಒಂದು ಭಾಗ್ಯನ ನೀವ್ ಎಲ್ಲಿ ಹೋಗಿ ಕಲ್ತ್ಕೊಂಡ್ರು ಅಂತಾನೆ ಕೇಳ್ತಾರೆ ಹೊರತು ನಾವು ಎಲ್ಲೂ ಹೋಗಿ ಕಲ್ತ್ಕೊಂಡಿಲ್ಲ. ನಂಗೆ ಮೈಂಡ್ ಅಲ್ಲಿ ಬಂತು ಹೆಂಗ್ ಕಲಿತ್ರು ಇವರು, ಹೆಂಗೆ ಐಡಿಯಾ ಹೆಂಗ್ ಬಂತು ಅಂತ ನಂಗೆ ಮೈಂಡ್ ಅಲ್ಲಿ ಬಂತು. ಎಲ್ಲಾ ಕ್ವೆಶ್ಚನ್ ಅದೇ ಆಗಿದ್ದು. ನೆಕ್ಸ್ಟ್ ಫೇಲ್ಯೂರ್ ಮಾಡ್ಕೊಳ್ಳೇ ಇಲ್ಲ ನಾವು. ನೆಕ್ಸ್ಟ್ ಫಸ್ಟ್ ಮದುವೆಗೆ ನಾನು ಕೊಟ್ಟಿದ್ದು ರಿಸೆಪ್ಷನ್ಗೆ, ನಮ್ಮ ರಿಲೇಟಿವ್ ಮದುವೆಗೆ ನಾನು ಫಸ್ಟ್ ಹಂಗೆ. ಅವತ್ತಿಂದ ಕಂಟಿನ್ಯೂಟಿ ಮದುವೆಗೆ ನಡೀತಾನೆ ಇದೆ, ಇದ್ರಿಗೂ ನಾನು ಹೊರಗಡೆ ಅಪ್ರೋಚೇ ಮಾಡಿಲ್ಲ. ಮತ್ತೆ ಫಸ್ಟ್ ಟೈಮ್ ನೀವು ಫ್ಯಾಮಿಲಿಯಲ್ಲೇ ಓಡ್ತಿದೆ, ಹಂಗಂಗೆ ಓಡ್ತಿದೆ. ಬಟ್ ಇವಾಗ ನನ್ಗೆ ನನ್ನ ಫ್ರೆಂಡ್ ಹೇಳಿದ್ರಿಂದ ಬೇಡ ಇಲ್ಲೇ ಇಟ್ಕೊಂಡಿರೋಣ, ಕಾನ್ಸೆಪ್ಟ್ ಒಳ್ಳೆ ಕಾನ್ಸೆಪ್ಟ್, ಪಬ್ಲಿಸಿಟಿ ಆಗ್ಲಿ, ಜನಗಳಿಗೆ ತಿಳ್ಕೊಳ್ಳಿ. ಆಕ್ಚುಲಿ ತಿಳ್ಕೊಬೇಕು, ಜನಗಳು ತುಂಬಾನೇ ಜಾಸ್ತಿ. ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರಬೇಕು ಅಂದ್ರೆ ಡೆಫಿನೆಟ್ಲಿ ನೀವು ಈ ತರ ಒಂದು ಕಾನ್ಸೆಪ್ಟ್ ಇರುವಂತದ್ನ ಟ್ರೈ ಮಾಡ್ಬೇಕು. ಫೋಟೋಸ್ಗೆ ಹುಡುಕ್ತಾರೆ ಮೇಡಮ್, ಕೆಲವರು ಗಂಧದ ಮಾಲೆ ಹುಡುಕ್ತಾರೆ, ಕಾಸ್ಟ್ಲಿ ಇರುತ್ತೆ, ಯಾರು ತಗೊಳಕ್ ಆಗಲ್ಲ. ಪ್ಲಾಸ್ಟಿಕ್ ಹಾಕ್ತೀರಾ ಸುಮ್ಮನೆ ಇರ್ತಾರೆ, ಮನ್ಸ್ ಕೇಳಲ್ಲ ಪ್ಲಾಸ್ಟಿಕ್ ಹಾಕೋದ್ರಿಂದ. ಸತ್ತೋರಾಗಿದ್ರು ನಮ್ಗೆ ಅವ್ರ ದೇವ್ರ ತರನೇ ಅಲ್ಲ, ಅವ್ರಿಗೆ ಇದೆಲ್ಲ ಹಾಕಿದ್ರೆ ತುಂಬಾ ಒಳ್ಳೇದು. ಫ್ರೆಂಡ್ಸ್ ನೋಡಿದ್ರಲ್ಲ ನಿಮ್ಗೆ ಒಂದು ಡೀಟೇಲ್ ಎಕ್ಸ್ಪ್ಲನೇಷನ್ ಜೊತೆ ರೇಷ್ಮೆ ಹಾರ, ರೇಷ್ಮೆ ರೋಸಸ್, ರೇಷ್ಮೆದು ಹೇರ್ ಆಕ್ಸೆಸರೀಸ್ ಪ್ರತಿಯೊಂದನ್ನು ತೋರಿಸಿದೀನಿ. ಸೊ ತುಂಬಾನೇ ನನ್ಗಂತೂ ತುಂಬಾ ಜಾಸ್ತಿ ಇಷ್ಟ ಆಯ್ತು, ಮನಸ್ಫೂರ್ತಿಯಾಗಿ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಸೊ ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೆಲ್ಲ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಏನಾದ್ರು ಈ ತರದ ಹಾರ ಏನೇ ನಿಮ್ಗೆ ನಿಮ್ಗೆ ಅಂತ ಆಕ್ಸೆಸರೀಸ್ ಮಾಡಿಸ್ಕೋಬೇಕು ಅಂದ್ರೆ, ಅಥವಾ ನಿಮ್ಮ ಮನೇಲಿ ಫಂಕ್ಷನ್ ಇದೆ ಏನಕ್ಕಾದ್ರೆ ನಿಮ್ಗೆ ಹಾರ ಏನಾದ್ರು ಬೇಕು ಅಂದ್ರೆ, ತೋರಣ ಬೇಕು ಅಂದ್ರೆ, ಇವಾಗ ವರಮಹಾಲಕ್ಷ್ಮಿಗೆ ತೋರಣ ತುಂಬಾನೇ ಡಿಫ್ರೆಂಟ್ ಡಿಫ್ರೆಂಟ್ ತೋರಣಗಳನ್ನ ಯೂಸ್ ಮಾಡಕ್ಕೆ ಇಷ್ಟ ಪಡ್ತಾರೆ. ಸೊ ಆ ರೀತಿಯಾಗಿ ಏನಾದ್ರೂ ಕಾನ್ಸೆಪ್ಟ್ ಬೇಕು ಅಂದ್ರೆ ಡೆಫಿನೆಟ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಚೆನ್ನಾಗಿ ನಿಮ್ಗೆ ಯಾವ ಕಲರ್ ಅಲ್ಲಿ ಬೇಕು ಆ ಕಲರ್ ಅಲ್ಲಿ ಕಸ್ಟಮೈಸ್ ಆಗಿ ಮಾಡ್ಕೊಡ್ತಾರೆ. ಖಂಡಿತ ನಿಮ್ ಕಡೆಯಿಂದ ಬಂದಾಗ ನಾವು ಡಿಸ್ಕೌಂಟ್ ಕೊಡ್ತೀವಿ, ಚಾನಲ್ ಇಂದ ಬಂದ್ರೆ ನಾವು ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ. ಓಕೆ ನೋಡಿ, ನನ್ನ ಚಾನಲ್ ಇಂದ ಬಂದ್ರೆ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಬೇರೆ ಇದೆಯಂತೆ. ಸೊ ಇನ್ನೇನ್ ತಡ ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದನ್ನು ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಇಷ್ಟವಾದಂತ ಒಂದು ಹಾರನ ನಿಮ್ಮ ಮನೆಗೆ ನಿಮ್ಮ ದೇವರಿಗೆ ನೀವು ಮಾಡಿಸ್ಕೊಳ್ಳಿ. ಖಂಡಿತ. ಓಕೆ, ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್. Thank you. Thank you. Thank you so much.